ಮನೆ ಎದುರುಗಡೆ ನಿಮ್ಗೆ ಪಾರ್ಕ್ ಸಹ ಇದೆ ನೀವೇ ನೋಡಬಹುದು ಇದು ತರ್ಟಿ ಫೋರ್ಟಿ ಕನ್ಸ್ಟ್ರಕ್ಟ್ ಆಗಿದೆ ಕುಬೇರ ಮೂಲೆ ಅಂತಾನು ಸಹ ಕರೀತಾರೆ ನಿಮ್ಗೆ ಲಾನ್ ಇಲ್ಲ ಗಾರ್ಡನ್ ಏರಿಯಾ ಅಂತಾನೆ ಹೇಳ್ಬಹುದು ನೀವು ನಿಮಗೆ ದೊಡ್ಡದಾಗಿರುವಂತಹ ಲಿವಿಂಗ್ ಹಾಲ್ ಇದು ವಾಸ್ತು ಪ್ರಕಾರ ಎಲ್ಲಿರ್ಬೇಕು ದೇವ್ರ ಮನೆ ಅಲ್ಲೇನೆ ಇದೆ ಮಂಟಪ ತರ ಅದನ್ನು ಸಹ ಟೀ ಕೂಡಲ್ಲೇನೆ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ಚಿಮಿನಿ ಸಹ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ವಿಕರ್ ಬ್ಯಾಸ್ಕೆಟ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ನೀವು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಸ್ಟೋರ್ ಮಾಡಬಹುದು ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬಹುದು ಕೂಲ್ ಅಂಡ್ ಕಾಮ್ ಆಗಿದೆ ಈ ರೂಮ್ ಗೆ ಒಂದ್ ಒಳ್ಳೆ ವ್ಯವ್ ಇರುವಂತಹ ಒಂದ್ ಬಾಲ್ಕನಿ ವ್ಯೂ ಸಹ ಇದೆ ನೀವೇ ನೋಡಬಹುದು ಮುಂದೆ ಪಾರ್ಕ್ ಇದೆ ಹಾಯ್ ಎಲ್ಲರೂ ನಮಸ್ಕಾರ ನಾವು ನಿಮ್ಮ ತ್ರೀ ಸಿಕ್ಸ್ಟಿ ಮೈಸೂರು ಪ್ರಾಪರ್ಟೀಸ್ ಎಂದಿನಂತೆ ನಿಮ್ ಮುಂದೆ ಹೊಸ ಹೊಸ ಮನೆಗಳನ್ನ ತರ್ತಾನೆ ಇರ್ತೀವಿ ಹಾಗೆ ನಿಮ್ಗೆ ಒಂದು ಅದ್ಭುತವಾಗಿರುವಂತಹ ಫೋರ್ ಬಿ ಎಚ್ ಕೆ ಡೂಪ್ಲೆಕ್ಸ್ ನ ತಂದಿದ್ದೀವಿ ಇದು ತರ್ಟಿ ಫೋರ್ಟಿಲಿ ಕನ್ಸ್ಟ್ರಕ್ಟ್ ಆಗಿದೆ ಅಂಡ್ ಈ ಲೊಕೇಶನ್ ಇರೋದು ಮೈಸೂರಿನ ಹೆಸರಾಂತ ಲೇಔಟ್ ಆದಂತಹ ದಟ್ಕಳಿ ಅಂತಾನೆ ಹೇಳಬಹುದು ಅಂಡ್ ಇದನ್ನ ಕುಬೇರ ಮೂಲೆ ಅಂತಾನು ಸಹ ಕರೀತಾರೆ ಈ ಮನೆ ಬಂದು ನಾರ್ತ್ ಫೇಸಿಂಗ್ ಸೈಟ್ ಅಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ ಅಂಡ್ ಮನೆ ಎದುರುಗಡೆ ನಿಮ್ಗೆ ಪಾರ್ಕ್ ಸಹ ಇದೆ ನೀವೇ ನೋಡಬಹುದು ಮನೆ ಆಪೋಸಿಟ್ ನಿಮ್ಗೆ ಪಾರ್ಕ್ ಇರೋದ್ರಿಂದ ನಿಮಗೆ ಮನೆ ಆಪೋಸಿಟ್ ನಿಮ್ಗೆ ಯಾವ್ದನ್ನೂ ಮನೆಗಳು ಕನ್ಸ್ಟ್ರಕ್ಟ್ ಆಗೋದಿಲ್ಲ ಹಾಗೆ ನೀವೇನಾದ್ರು ವೆಹಿಕಲ್ ನಿಲ್ಸ್ಕೋಬೇಕಂತ ಹೆಲ್ಪ್ ಆಗುತ್ತೆ ಅಲ್ಲೂ ನೀವು ವೆಹಿಕಲ್ ನ ನಿಲ್ಸ್ಕೋಬಹುದು ಹಾಗೆ ನೀವು ಇಲ್ಲೂ ಸಹ ಒಂದ್ ಕಾರ್ ನ ಪಾರ್ಕ್ ಮಾಡಬಹುದು ಅಂಡ್ ಮನೆ ಒಳಗೆ ಅಂದ್ರೆ ಗೇಟ್ ಒಳಗಡೆನೂ ಸಹ ಕಾರ್ ನ ಪಾರ್ಕ್ ಮಾಡೋ ಅಷ್ಟು ಸಹ ಸ್ಪೇಸ್ ಇದೆ ಸೊ ಮನೆ ಒಳಗಡೆ ಏನೇನಿದೆ ನೋಡ್ಕೊಂಡ್ ಬರೋಣ ಬನ್ನಿ ಇದು ಈ ಮನೆಯ ಗೇಟ್ ಈ ಗೇಟ್ ಬಂದು ನಿಮ್ಗೆ ಅಪೋಲೋ ಬ್ರಾಂಡ್ ಎಂ ಎಸ್ ಸ್ಟೀಲ್ದಾಗಿರುತ್ತೆ ಹಾಗೆ ಗೇಟ್ ಇಂದ ಒಳಗಡೆ ಬರ್ತಿದ ಹಾಗೆನೆ ನಾನು ಹಾಗೆ ಹೇಳ್ದಾಗೆ ಗೇಟ್ ಇಂದ ಒಳಗಡೆನೂ ಸಹ ನೀವು ಕಾರ್ ನ ಪಾರ್ಕ್ ಮಾಡಬಹುದು ಅಂಡ್ ಇದು ಈ ಮನೆಯ ಸಂಪ್ ಸಂಪ್ ನಿಮ್ಗೆ ನೈನ್ ತೌಸಂಡ್ ಲೀಟರ್ಸ್ ಕೆಪಾಸಿಟಿ ಇರುವಂತಹ ಸಂಪ್ ಇದೆ ಹಾಗೇನೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸಹ ಇದೆ ನೀವು ಬೈಕ್ಸ್ ಇಲ್ಲ ಕಾರ್ ಏನಾದ್ರೂ ಆಗಿರ್ಲಿ ವೆಹಿಕಲ್ಸ್ ನ ಚಾರ್ಜ್ ಮಾಡ್ಕೊಳಕ್ಕೆ ಅಂತ ಚಾರ್ಜಿಂಗ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ ಸೊ ಮನೆ ಒಳಗಡೆ ಹೋಗಣ ಇದು ಈ ಮನೆಯ ಮೇನ್ ಡೋರ್ ಮೈನ್ ಡೋರ್ ಬಂದು ನಿಮ್ಗೆ ಟೀ ಕಲೆ ಫಿನಿಶ್ ಮಾಡಿದ್ದಾರೆ ಫಿನಿಶಿಂಗ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಟೆಕ್ಸ್ಚರ್ ನೀವು ನೋಡಬಹುದು ಹಾಗೇನೆ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಯುರೋಪ ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಆಗಿರುತ್ತೆ ಅಂಡ್ ವೋಲ್ಡಿಂಗ್ ಆಗಿರಬಹುದು ಟೆಕ್ಸ್ಚರ್ ಆಗಿರ್ಬಹುದು ಡೋರ್ ಫಿನಿಶಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಈ ಮನೆಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಈ ಡೋರ್ ಅಂತಾನೆ ಹೇಳ್ಬಹುದು ಅಷ್ಟು ಚೆನ್ನಾಗಿದೆ ಹಾಗೆ ನಿಮ್ಗೆ ಇಲ್ಲಿ ಸೈಡ್ ಅಲ್ಲಿ ಶೋ ಪೀಸಸ್ ನ ಇಟ್ಕೊಳ್ಳೋಕೆ ಅಂತ ಸ್ಪೇಸ್ ಸಹ ಬಿಟ್ಟಿದ್ದಾರೆ ನೀವೇ ನೋಡಬಹುದು ಲೈಟಿಂಗ್ ಹಾಕಿ ಸ್ಪೇಸ್ ಬಿಟ್ಟಿದ್ದಾರೆ ನೀವು ಮೆಡಲ್ಸ್ ಆಗಿರ್ಬಹುದು ಇಲ್ಲ ಪೇಂಟಿಂಗ್ ಇಲ್ಲ ಫ್ರೇಮ್ಸ್ ಏನಾದ್ರು ಸಹ ನೀವು ಇಲ್ಲಿ ಶೋ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮನೆಗೆ ಅಂಡ್ ಮೇನ್ ಡೋರ್ ಇಂದ ಒಳಗಡೆ ಬರ್ತಿದ ಹಾಗೇನೆ ನಿಮ್ಗೆ ದೊಡ್ಡದಾಗಿರುವಂತಹ ಲಿವಿಂಗ್ ಹಾಲ್ ನೀವೇ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಲಿವಿಂಗ್ ಹಾಲ್ ಅಂತ ಇದು ಟಿವಿ ಕ್ಯಾಬಿನೆಟ್ ಟಿವಿ ಕ್ಯಾಬಿನೆಟ್ ಸಹ ತುಂಬಾನೇ ಚೆನ್ನಾಗಿರುವಂತಹ ಡಿಸೈನ್ ಜೊತೆಗೆ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ಸೋ ಪಿಶಸ್ ಇಟ್ಕೊಳ್ಳೋಕೆ ಇಲ್ಲೂ ಸಹ ನಿಮ್ಗೆ ಸ್ಪೇಸ್ ನ ಬಿಟ್ಟಿದ್ದಾರೆ ಹಾಗೆ ನೀವು ಫಾಲ್ ಸೀಲಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅದ್ ಜೊತೆಗೆ ನಿಮ್ಗೆ ಫ್ಯಾನ್ ಸಹ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಫಾಲ್ ಸೀಲಿಂಗ್ ಗೆ ಮ್ಯಾಚ್ ಆಗ್ಲಿ ಅಂತ ಅನ್ಬಿಟ್ಟು ಫ್ಯಾನ್ ಸಹ ಅದೇ ಟೆಕ್ಸ್ಚರ್ ಅಲ್ಲಿ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಲಿವಿಂಗ್ ಹಾಲ್ ಸೈಡ್ ಅಲ್ಲೇ ನಿಮಗೆ ಲಾನ್ ಇಲ್ಲ ಗಾರ್ಡನ್ ಏರಿಯಾ ಅಂತ ಹೇಳ್ಬಹುದು ನೀವು ತುಂಬಾನೇ ಚೆನ್ನಾಗಿದೆ ಇಲ್ಲೂ ಸಹ ಲೈಟಿಂಗ್ಸ್ ಹಾಕಿದ್ದಾರೆ ಇಲ್ಲಿ ನೀವು ಪಾರ್ಟ್ಸ್ ಎಲ್ಲ ಇಟ್ಕೊಂಡ್ಬಹುದು ಬೇಕಿದ್ರೆ ಚೆನ್ನಾಗಿ ಸ್ಪೇಸ್ ಬಿಟ್ಟಿದ್ದಾರೆ ಲಿವಿಂಗ್ ಹಾಲ್ ಪಕ್ಕದಲ್ಲೇ ನಿಮ್ಗೆ ವಾಸ್ತು ಪ್ರಕಾರ ಎಲ್ಲಿರ್ಬೇಕು ದೇವ್ರ ಮನೆ ಅಲ್ಲೇನೆ ಇದೆ ಅಂಡ್ ಇದು ನಿಮ್ಗೆ ಕಂಪ್ಲೀಟ್ಲಿ ಟೀಕಲ್ಲಿ ಮತ್ತೆ ಹಾಗೂ ಟಫನ್ ಗ್ಲಾಸ್ ಅಲ್ಲಿ ಫಿನಿಶ್ ಮಾಡಿರುವಂತಹ ದೇವ್ರ ಮನೆ ಆ ಮೇಲೂ ಏನ್ ನೋಡ್ತಾ ಇದ್ದೀರಾ ಮಂಟಪ ತರ ಅದನ್ನು ಸಹ ಟೀ ಕೂಡಲೇ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ಇಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡಬಹುದು ಅಂಡ್ ಒಳಗಡೆ ನಿಮ್ಗೆ ಮಾರ್ಬಲ್ ಅಲ್ಲಿ ಫಿನಿಶಿಂಗ್ ಮಾಡಿದರೆ ತುಂಬಾನೇ ಪೀಸ್ಫುಲ್ ಆಗಿದೆ ದೇವ್ರ ಮನೆ ಅಂತಾನೆ ಹೇಳ್ಬಹುದು ಹಾಗೆ ದೇವ್ರ ಮನೆಯಿಂದ ಈ ಸೈಡ್ ಬಂದ್ರೆ ನಿಮ್ಗೆ ಇಲ್ಲೊಂದು ಸಿಂಕ್ ನ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ ಏರಿಯಾ ತರ ಅಂಡ್ ಮಿರರ್ ಸಹ ಪ್ರೊವೈಡ್ ಮಾಡಿದ್ದಾರೆ ವಿತ್ ಲೈಟಿಂಗ್ಸ್ ಇದೆ ಅಂಡ್ ಇಲ್ಲಿ ಏನೇ ಯೂಸ್ ಮಾಡಿದ್ರು ಇದೆಲ್ಲ ಬ್ರ್ಯಾಂಡ್ ಎಲ್ಲ ಪ್ರೀಮಿಯಂ ಬ್ರ್ಯಾಂಡ್ಸ್ ನ ಯೂಸ್ ಮಾಡಿದ್ದಾರೆ ಹಾಗೆಯೇ ಇದು ಈ ಮನೆಯ ಕಾಮನ್ ವಾಶ್ ರೂಮ್ ಇಲ್ಲಿ ಏನ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ ಇದೆಲ್ಲ ಪ್ರೀಮಿಯಂ ಯೂಸ್ ಮಾಡಿದ್ದಾರೆ ನೀವೇ ನೋಡ್ತಾ ಇರಬಹುದು ಸೆರಾ ಬ್ರ್ಯಾಂಡ್ ಯೂಸ್ ಮಾಡಿ ಮಾಡಿರುವಂತಹ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ ಅಂಡ್ ನಿಮ್ಗೆ ಗೀಸರ್ ಗೆ ಸಹ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ನಿಮ್ಗೆ ಮಾಡ್ಯುಲರ್ ಕಿಚನ್ ಜೊತೆಗೆ ಡೈನಿಂಗ್ ಹಾಲ್ ಹಾಗೆನೆ ಇಲ್ಲಿ ಸ್ಪೇಸ್ ಸಹ ಕೊಟ್ಟಿದ್ದಾರೆ ಏನದು ಸ್ಟೋರ್ ಮಾಡಬಹುದು ಡೈನಿಂಗ್ ಹಾಲ್ ಪಕ್ಕದಲ್ಲಿ ನಿಮ್ಗೆ ಮಾಡ್ಯುಲರ್ ಕಿಚನ್ ಕೊಟ್ಟಿದ್ದಾರೆ ಮಾಡ್ಯುಲರ್ ಕಿಚನ್ ಅಲ್ಲಿ ನಿಮ್ಗೆ ಯೂನಿಟ್ಸ್ ಎಲ್ಲ ನಿಮ್ಗೆ ವುಡನ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ ಅಂಡ್ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಅಂಡ್ ಚಾನಲ್ಸ್ ಇದೆ ಅಂಡ್ ಚಿಮಿನಿ ಸಹ ಪ್ರೊವೈಡ್ ಮಾಡಿದ್ದಾರೆ ನೀವು ನೋಡಬಹುದು ಗ್ಯಾಸ್ ಪಾಂಡ್ ಸಹ ಇಲ್ಲೇನೆ ಇದೆ ಹಾಗೇನೆ ಈ ಕಡೆ ಬಂದ್ರೆ ನಿಮಗೆ ಹಾಗೇನೆ ಈ ಕಡೆ ಸೈಡ್ ಬಂದ್ರೆ ನಿಮಗೆ ವಿಕರ್ ಬ್ಯಾಸ್ಕೆಟ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ನೀವು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಸ್ಟೋರ್ ಮಾಡಬಹುದು ಪಕ್ಕದಲ್ಲೇ ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರ್ ಸಹ ಇದೆ ಹಾಗೆ ಅದಕ್ಕೆ ಸೂಟ್ ಆಗುವಂತಹ ಲೈಟ್ಸ್ ಸಹ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಿಮ್ಗೆ ಯುಟಿಲಿಟಿ ಸ್ಪೇಸ್ ಇದೆ ಏನಾದ್ರು ಪಾತ್ರ ಏನಾದ್ರು ವಾಶ್ ಮಾಡಬೇಕು ಆ ತರದಕ್ಕೆಲ್ಲ ಇದನ್ನ ಯೂಸ್ ಮಾಡ್ಕೊಬಹುದು ಹಾಗೇನೆ ಇಲ್ಲಿ ನಿಮ್ಗೆ ವಾಷಿಂಗ್ ಮೆಷಿನ್ ಪಾಯಿಂಟ್ ಸಹ ಇಲ್ಲೇನೆ ಇದೆ ಹಾಗೆನೆ ಮನೆಯ ಸುತ್ತ ಸೇಫ್ಟಿ ನ ಕೊಟ್ಟಿದ್ದಾರೆ ಈ ಮನೆಯ ಸ್ವಿಚ್ ಬ್ರ್ಯಾಂಡ್ ಆಗಿರುತ್ತೆ ಹಾಗೂ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ನೀವೇ ನೋಡಬಹುದು ಫಿಟ್ಟಿಂಗ್ಸ್ ಎಲ್ಲ ಯುರೋಪ್ ಅದೇ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಫಿಟ್ಟಿಂಗ್ಸ್ ಅಂಡ್ ಮೊದಲೇ ಹೇಳಿದಾಗ ನಾಲ್ಕು ಬೆಡ್ರೂಮ್ ನಿಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಇದನ್ನು ಸಹ ತುಂಬಾನೇ ಸ್ಪೇಷಿಯಸ್ ಆಗಿದೆ ಈ ವಾಶ್ರೂಮ್ ಕೂಡ ಹಾಗೆ ಯೂಸ್ ಮಾಡಿರೋದೆಲ್ಲ ಬ್ರಾಂಡ್ಸ್ ಎಲ್ಲ ನಿಮಗೆ ಪ್ರೀಮಿಯಂ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದಾರೆ ಅಂಡ್ ಈ ರೂಮು ಸಹ ತುಂಬಾನೇ ಸ್ಪೇಷಿಯಸ್ ಆಗಿದೆ ಇಲ್ಲಿ ಬಂದ್ರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ ವಿತ್ ಲೈಟಿಂಗ್ಸ್ ಹಾಗೆ ನೀವೇನಾದ್ರು ಕಾಸ್ಮೆಟಿಕ್ಸ್ ಎಲ್ಲ ಇಲ್ಲಿ ಬೇಕಾದ್ರೆ ಸ್ಟೋರ್ ಮಾಡಬಹುದು ಅಂಡ್ ವಾಡ್ರೂಮ್ಸ್ ನ ಕೊಟ್ಟಿದ್ದಾರೆ ವಾಡ್ರೂಮ್ಸ್ ಸಹ ತುಂಬಾನೇ ಸ್ಪೇಷಿಯಸ್ ಆಗಿದೆ ಇಲ್ಲಿ ಎಲ್ಲೂ ಜಾಗ ವೇಸ್ಟ್ ಮಾಡದಂತೆ ಇಲ್ಲೂ ಸಹ ನಿಮ್ಗೆ ಯೂನಿಟ್ಸ್ ನ ಕೊಟ್ಟಿದ್ದಾರೆ ಏನ್ ಬೇಕಿದ್ರೆ ನೀವು ಸ್ಟೋರ್ ಮಾಡಬಹುದು ಹಾಗೆನೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಈ ರೂಮ್ಗೆ ಅಂತಾನೆ ಹೇಳಬಹುದು ಅದಕ್ಕಿಂತ ಎರಡು ವಿಂಡೋಸ್ ನ ಕೊಟ್ಟಿದ್ದಾರೆ ಇಲ್ಲೂ ಒಂದ್ ವಿಂಡೋ ಕೊಟ್ಟಿದ್ದಾರೆ ಹಾಗೆನೆ ಅಲ್ಲೂ ಒಂದ್ ವಿಂಡೋ ಕೊಟ್ಟಿದ್ದಾರೆ ಹಾಗೆ ನೀವು ಮೇಲ್ ನೋಡಬಹುದು ಎಷ್ಟು ಎಲಿಗೆಂಟ್ ಆಗಿ ಅವರು ಫಾಲ್ ಸೀಲಿಂಗ್ ನ ಮಾಡಿದ್ದಾರೆ ವಿತ್ ಫ್ಯಾನ್ ಫ್ಯಾನ್ ಕೂಡ ಅದಕ್ಕೆ ತುಂಬಾನೇ ನೀಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಸೊ ಬನ್ನಿ ಮೇಲೆ ಹೋಗೋಣ ಮೆಟ್ಲ್ ಹತ್ಬೇಕಾದ್ರೆ ಸ್ಕಿಡ್ ಆಗ್ಬಾರ್ದು ಅಂತ ನಿಮಗೆ ಆಂಟಿ ಸ್ಕಿಡ್ ಸ್ಟೈಲ್ಸ್ ನ ಹಾಕಿದ್ದಾರೆ ವಿತ್ ಫೂಟ್ ಲೈಟ್ಸ್ ಇದೆ ಅಂಡ್ ಹೋಲ್ಡಿಂಗ್ಸ್ ಎಸ್ ಎಸ್ ರೈಲಿಂಗ್ಸ್ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ ಮೇಲ್ ಬರ್ಸಿದ ನೀವು ನೋಡಬಹುದು ಇದು ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಹಾಗೆ ಮೇಲ್ ಬಂದ್ರೆ ನಿಮ್ಗೆ ತ್ರೀ ಬೆಡ್ರೂಮ್ಸ್ ಇಲ್ಲೇನೆ ಇದೆ ಫಸ್ಟ್ ನಾವು ಮಾಸ್ಟರ್ ಬೆಡ್ರೂಮ್ ಕಡೆ ಹೋಗೋಣ ಇದು ನಿಮ್ಮ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಂತೂ ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬಹುದು ಕೂಲ್ ಅಂಡ್ ಕಾಮ್ ಆಗಿದೆ ಯಾಕಂದ್ರೆ ಇಲ್ಲನು ಸಹ ಎರಡು ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ ಈ ಮನೆಗೆ ಎಲ್ಲೂ ಗಾಳಿ ಬೆಳಕು ತೊಂದರೆ ಆಗ್ಬಾರ್ದು ಅಂತ ತುಂಬಾನೇ ವಿಂಡೋಸ್ ನ ಕೊಟ್ಟಿದ್ದಾರೆ ಹಾಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮ್ಗೆ ಇಲ್ಲೊಂದು ಸ್ಟಡಿ ಟೇಬಲ್ ಇದೆ ಇದು ವರ್ಕ್ ಆದ್ರೂ ಯೂಸ್ ಮಾಡ್ಕೋಬಹುದು ಇಲ್ಲ ಸ್ಟಡಿಗಾದ್ರೂ ಯೂಸ್ ಮಾಡ್ಕೊಬಹುದು ಬುಕ್ಸ್ ಏನೇ ಇದ್ರು ಬೇಕಿದ್ರೆ ನೀವು ಇಲ್ಲಿ ಸ್ಟೋರ್ ಮಾಡಬಹುದು ಹಾಗೆ ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಸಹ ಇದೆ ಇಲ್ಲೂ ಬೇಕಿದೆ ನೀವು ಕಾಸ್ಮೆಟಿಕ್ಸ್ ನ ಸ್ಟೋರ್ ಮಾಡಬಹುದು ತುಂಬಾನೇ ಯೂನಿಟ್ಸ್ ನ ಯಾವುದು ಯಾವ್ದು ಇವರು ವೇಸ್ಟ್ ಅಂತೂ ಮಾಡಿಲ್ಲ ಅಂಡ್ ಇದು ಸ್ಲೈಡಿಂಗ್ ನ ಕೊಟ್ಟಿದ್ದಾರೆ ಈ ರೂಮ್ ಅಲ್ಲಿ ಈ ತುಂಬಾನೇ ಜಾಗ ಇದೆ ಅಂಡ್ ಸ್ಪೇಸ್ ನೀವೇ ನೋಡಬಹುದು ತುಂಬಾನೇ ನಾವು ಏನ್ ಬೇಕಾದ್ರೆ ಸ್ಟೋರ್ ಮಾಡಬಹುದು ಅಂಡ್ ಈ ಕಡೆ ಬಂತು ಅಂತಂದ್ರೆ ವಾಶ್ರೂಮ್ ಸಿಗುತ್ತೆ ವಾಶ್ರೂಮ್ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ ಇದು ದೊಡ್ಡದಾಗೇನೆ ಇದೆ ಈ ವಸ್ತು ಸಹ ನಿಮ್ಗೆ ಗೆ ಪಾಯಿಂಟ್ ಕೊಟ್ಟಿದ್ದಾರೆ ಹಾಗೇನೆ ಗು ಸಹ ಪಾಯಿಂಟ್ ಕೊಟ್ಟಿದ್ದಾರೆ ಈ ಮನೆಯಲ್ಲಿ ಅಂಡ್ ಏನೇ ಯೂಸ್ ಯೂಸ್ ಮಾಡಿದ್ರು ಪ್ರೀಮಿಯಂ ಕ್ವಾಲಿಟಿ ಹಾಗೆ ನಿಮ್ಗೆ ಇಲ್ಲಿ ಟಿವಿ ಕ್ಯಾಬಿನೆಟ್ ಸಹ ಇದೆ ನಾನು ಆಗ್ಲೇ ಹೇಳ್ದಂಗೆ ಇದು ಪಾರ್ಕ್ ಅಪೋಸಿಟ್ ಇರೋದ್ರಿಂದ ಈ ರೂಮ್ ಗೆ ಒಂದ್ ಒಳ್ಳೆ ವ್ಯೂವ್ ಇರುವಂತಹ ಒಂದು ಬಾಲ್ಕನಿ ವ್ಯೂ ಸಹ ಇದೆ ನೀವೇ ನೋಡಬಹುದು ಮುಂದೆ ಪಾರ್ಕ್ ಇದೆ ಒಂದ್ ಒಳ್ಳೆ ವ್ಯೂ ಜೊತೆಗೆ ನೀವು ನಿಮ್ ಈವ್ನಿಂಗ್ ನ ಎಂಜಾಯ್ ಮಾಡಬಹುದು ತುಂಬಾ ಪೀಸ್ಫುಲ್ ಆಗಿ ಚೆನ್ನಾಗಿದೆ ಅಲ್ಲ ಹಾಗೇನೇ ಫಾಲ್ ಸೀಲಿಂಗ್ ಸಹ ಈ ರೂಮ್ ಸಹ ಮಾಡಿದ್ದಾರೆ ಅಂಡ್ ಫ್ಯಾನ್ ಸಹ ಪ್ರೊವೈಡ್ ಮಾಡಿದ್ದಾರೆ ಟೆಕ್ಸ್ಚರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಅಂಡ್ ಎಲಿಗಂಟ್ ಆಗಿದೆ ಮೇಲ್ಗಡೆ ಬರ್ತಿದ ಹಾಗೆನೇ ಒಂದ್ ಒಳ್ಳೆ ಲುಕ್ ಗೋಸ್ಕರ ಇಲ್ಲಿ ಒಂದು ಲೈಟಿಂಗ್ ನ ಹಾಕಿದ್ದಾರೆ ಅಂಡ್ ಸ್ಪೇಸ್ ಬಿಟ್ಟಿದ್ದಾರೆ ಫ್ಯಾಮಿಲಿ ಫೋಟೋ ಇಲ್ಲ ಏನಾದ್ರು ಫ್ರೇಮ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇಲ್ಲೂ ಒಂದು ರೂಮ್ ಇದೆ ಈ ರೂಮ್ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂಡ್ ನೀವು ಟೈಲ್ಸ್ ನೋಡಬಹುದು ವುಡನ್ ಫಿನಿಶಿಂಗ್ ಟೈಲ್ಸ್ ಹಾಕಿದ್ದಾರೆ ಇವನ್ ಆ ರೂಮ್ಗೂ ನಿಮ್ಗೆ ವುಡನ್ ಫಿನಿಶಿಂಗ್ ಟೈಲ್ಸ್ ಏನೇ ಯೂಸ್ ಮಾಡಿದ್ರು ಫಾಲ್ ಸೀಲಿಂಗ್ ಎಲ್ಲ ನೋಡಿ ಯೂನಿಕ್ ಆಗಿ ಎಲಿಗಂಟ್ ಆಗಿದೆ ಇಲ್ಲೂ ಫ್ಯಾನ್ ಕೊಟ್ಟಿದ್ದಾರೆ ನಾನು ಆಗ್ಲೇ ಹೇಳ್ದಾಗೆ ರೂಮ್ಗೆಲ್ಲ ಎರಡೆರಡು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ ತುಂಬಾನೇ ಬೆಳಕು ತುಂಬಾನೇ ಚೆನ್ನಾಗಿ ಬರುತ್ತೆ ವಾಡ್ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ ಮೇಲೆ ಯೂನಿಟ್ ಸಹ ಕೊಟ್ಟಿದ್ದಾರೆ ಅಲ್ಲೂ ಸ್ಟೋರೇಜ್ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ಟಿವಿ ಕ್ಯಾಬಿನೆಟ್ ಸಹ ಇದೆ ಈ ಕಡೆ ಬಂದ್ರೆ ನಿಮಗೆ ಸ್ಟಡಿ ಟೇಬಲ್ ಸಹ ಇದೆ ವರ್ಕ್ ಆದ್ರೂ ಯೂಸ್ ಮಾಡ್ಕೊಳ್ಬಹುದು ಇಲ್ಲ ಸ್ಟಡಿ ಟೇಬಲ್ ತರನಾದ್ರೂ ಯೂಸ್ ಮಾಡ್ಕೊಬಹುದು ಅಂಡ್ ವಾಶ್ರೂಮ್ ಈ ವಾಶ್ರೂಮ್ ಕೂಡ ಆಸ್ ಯೂಶಲ್ ತುಂಬಾನೇ ಸ್ಪೇಷಿಯಸ್ ಆಗಿದೆ ವಿತ್ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ನೀವು ಐಟಮ್ಸ್ ಬೇಕಾದ್ರೆ ಇಟ್ಕೊಂಡು ಬನ್ನಿ ಈ ಮನೆಯ ನಾಲ್ಕನೇ ಬೆಡ್ರೂಮ್ಗೆ ಹೋಗೋಣ ಇದು ಈ ಮನೆಯ ಫೋರ್ತ್ ಬೆಡ್ರೂಮ್ ಕಿಟ್ಸ್ ರೂಮ್ ಅಂತಾನು ಹೇಳ್ಬಹುದು ವಿತ್ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ನಿಮ್ಗೆ ವಾರ್ಡ್ರೂಬ್ಸ್ ಇದೆ ವಾರ್ ರೂಮ್ಸ್ ಪ್ರತಿ ಒಂದು ತುಂಬಾ ಸ್ಪೇಷಿಯಸ್ ಆಗಿದೆ ಮಾಡಿದ್ದಾರೆ ಈ ರೂಮ್ ಸಿಂಪಲ್ ಆಗಿ ಒಂದು ಫ್ಯಾನ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ ಇದು ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಜೊತೆಗೇನೆ ಇದೆ ಅಂಡ್ ಪ್ರತಿ ಒಂದು ಗು ನೀವು ನೋಡಬಹುದು ತುಂಬಾನೇ ಚೆನ್ನಾಗಿರುವಂತಹ ಮಿರರ್ಸ್ ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ತುಂಬಾ ಎಲಿಗಂಟ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಬನ್ನಿ ಈ ಮನೆಯ ಟೆರೆಸ್ ಮೇಲೆ ಹೋಗೋಣ ಮನೆಗೆ ಒಳ್ಳೆ ಬೆಳಕ್ ಬರಕೋಸ್ಕರ ಇಲ್ಲಿ ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ ಒಳ್ಳೆ ಬೆಳಕ್ ಬರ್ಲಿ ಅಂತ ಡೈರೆಕ್ಟ್ ಸನ್ಲೈಟ್ ಬರಲಿ ಅಂತ ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ನ ಕೊಟ್ಟಿದ್ದಾರೆ ನೀವು ವಾಷಿಂಗ್ ಮೆಷಿನ್ ಏನಾದ್ರೂ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ಗೆ ಥ್ರೆಡ್ ಮಿಲ್ ಸಹ ಯೂಸ್ ಮಾಡಬಹುದು ಇಲ್ಲಿ ಇದು ಈ ಮನೆಯ ಟೆರೆಸ್ ಮಳೆ ನೀರು ನಿಲ್ದೇ ಇರಲಿ ಅಂತ ಅಂದ್ಬಿಟ್ಟು ಇವ್ರು ವಾಟರ್ ಪ್ರೂಫ್ ನ ಮಾಡಿದ್ದಾರೆ ಅಂಡ್ ಪೈಪ್ಸ್ ಎಲ್ಲ ಏನ್ ಯೂಸ್ ಮಾಡಿದ್ದಾರೆ ಇದು ಆಸ್ಟ್ರಲ್ ಬ್ರ್ಯಾಂಡ್ ಪೈಪ್ಸ್ ನ ಯೂಸ್ ಮಾಡಿದ್ದಾರೆ ಹಾಗೆ ಇಲ್ಲೊಂದು ಚಿಕ್ಕದಾಗಿ ಸ್ಟೋರೇಜ್ ನ ಕೊಟ್ಟಿದ್ದಾರೆ ಏನಾದ್ರು ವೇಸ್ಟ್ ಏನಾದ್ರು ಸ್ಟೋರ್ ಮಾಡಕ್ಕೆ ಅಂತ ಹಾಗೇನೆ ತೌಸಂಡ್ ಲೀಟರ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ ಸಹ ಪ್ರೊವೈಡ್ ಮಾಡಿದ್ದಾರೆ ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ರೆ ಹನ್ನೆರಡು ಪಿಲ್ಲರ್ಸ್ ಯೂಸ್ ಮಾಡಿ ಈ ಮನೆಯ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಹಾಗೆ ಯೂಸ್ ಮಾಡಿರೋ ಸಿಮೆಂಟ್ ಬಂದು ನಿಮ್ಗೆ ಅಲ್ಟ್ರಾಟೆಕ್ ಬ್ರಾಂಡ್ ಆಗಿರುತ್ತೆ ಹಾಗೆ ಸ್ಟೀಲ್ ಬಂದು ನಿಮಗೆ ಟರ್ಬೋ ಸ್ಟೀಲ್ ಆಗಿರುತ್ತೆ ಹಾಗೇನೆ ಮನೆಯ ಕಂಪ್ಲೀಟ್ ಪೇಂಟ್ ಬಂದು ನಿಮ್ಗೆ ಏಷಿಯನ್ ಪೇಂಟ್ ಆಗಿರುತ್ತೆ ಅಂಡ್ ಈ ಮನೆಯ ವೈರಿಂಗ್ ಬಂದು ಫಿನೋಲೆಕ್ಸ್ ಆಗಿರುತ್ತೆ ಓವರ್ ಆಲ್ ಈ ಮನೆಯ ಕಾಸ್ಟ್ ಬಂದು ನಿಮ್ಗೆ ಒಂದು ಕೋಟಿ ಎಂಬತ್ತೈದು ಲಕ್ಷ ನೆಗೋಸಿಯೇಬಲ್ ಇರುತ್ತೆ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಏ ಇರುತ್ತೆ ಸೊ ನೋಡುದಲ್ವಾ ಈ ಮನೆ ಏನಾದ್ರು ನೀವು ತಗೋಬೇಕು ಅಂತಿದ್ರೆ ಅಥವಾ ಹೆಚ್ಚಿನ ಗಾಗಿ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂತಾರೆ ನಮ್ಮ ಆಫೀಸ್ ರಾಮ್ ಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ ನೀವು ಅಲ್ಲೂ ಬಂದು ನಮ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು ಸೊ ಇದೇ ತರ ಒಳ್ಳೊಳ್ಳೆ ಮನೆಯೊಂದಿಗೆ ನಿಮ್ ಮುಂದೆ ಬರ್ತಾ ಇರ್ತೀವಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಜೈ ಶ್ರೀರಾಮ್